ಆಫೀಸರ್, ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಕಲಿಕೆ ಇದ್ದಲ್ಲಿ ಗಳಿಕೆ. ರಾಜಕೀಯ ನೇತಾರರಾಗ ಬಯಸುವಂಥ ಇರ್ತಾರಲ್ಲ ಜನ, ಅಂದರೆ ನಾಳೆ ನಾನು ಎಮ್ ಎಲ್ ಎ ಆಗಿಬಿಡ್ತೀನಿ. ಇದು ಎಲ್ಲ ಇಡೀ ಕರ್ನಾಟಕ ಸ್ಟೇಟ್ ಅಲ್ಲ, ಇಡೀ ಇಂಡಿಯಾದಲ್ಲಿ ಇದೇ ಥರ ನಡೆಯುತ್ತೆ. ನಾನು ಇಲ್ಲಿ ಬರುವಾಗಲೇ ಹೋಲ್ಡು ಟ್ರಂಕಲ್ಲೂ ಹೋಲ್ಡಲ್ಲಿ ಎರಡೂ ಇಟ್ಕೊಂಡೇ ಬಂದಿರೋದು. ಅದು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ತೀರಾ? ಮಾಡಿಸ್ರಿ, ಮಾಡೋ ಕೆಲಸ ಮಾಡೋನಿಗೆ ಎಲ್ಲಾದ್ರೇನು, ಹೆಣ ಅವ್ರವ್ನಿಗೆ ಹಿಂದಾದ್ರೇನು ಮುಂದಾದ್ರೇನು. ನನಗೆ ಆವಾಗ ಅನ್ನಿಸ್ತು ಪೊಲೀಸ್ ಕೆಲಸ ಹಿಕ್ಮತ್ತಲ್ಲಿ ಮಾಡಬೇಕು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಮ್ಮೊಂದಿಗಿದ್ದಾರೆ ನಮ್ಮ ಪ್ರೀತಿಯ ಜೇಬರಂದ್ರೆ ಜೆ ಬಿ ರಂಗಸ್ವಾಮಿ ಸರ್. ಸರ್, ನಿಮಗೆ ಸ್ವಾಗತ, ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ನೀವು ನಿಮ್ಮ ಸುದೀರ್ಘ ಜೀವನದ ಒಂದು ಪೊಲೀಸ್ ಇದರಲ್ಲಿ ತುಂಬ ಡಿಫಿಕಲ್ಟ್ ಕೇಸ್ಗಳು ತುಂಬ ನೀವು ನೋಡಿದಿರ. ಆದರೆ ಈ ರಾಜಕೀಯ ನೇತಾರರಾಗ ಬಯಸುವಂಥ ಇರ್ತಾರಲ್ಲ ಜನ, ಅಂದರೆ ನಾಳೆ ನಾನು ಎಮ್ ಎಲ್ ಎ ಆಗಿಬಿಡ್ತೀನಿ ಅಥವಾ ನಾಡಿದ್ದು ನಾನು ಕಾರ್ಪೊರೇಟರ್ ಆಗಿಬಿಡ್ತೀನಿ ಅನ್ನೋವಂಥವ್ರು ಜನರನ್ನ ಇಂಪ್ರೆಸ್ ಮಾಡೋಕ್ಕೆ ಒಂದಷ್ಟು ಕಸರತ್ತುಗಳನ್ನ ಮಾಡ್ತಾ ಇರ್ತಾರೆ. ಅಂದರೆ ಜನರ ಪರವಾಗಿ ನಾನು ಧ್ವನಿ ಎತ್ತಾ ಇದ್ದೀನಿ ಅಂತ ಅಂದ್ಕೊಂಡು ಅವರು ಬಂದು ಕೆಲಸ ಮಾಡ್ತಿರ್ತಾರೆ. ಅಂಥವ್ರನ್ನ ಹೇಗೆ ನಿಭಾಯಿಸೋದು ಸರ್? ಆ ಥರದ್ದು ಯಾವುದಾದ್ರೂ ಅನುಭವ ಇದೆಯಾ ಸರ್? ಇದರಲ್ಲಿ ಎರಡು ಮೂರು ಥರ ತಾವು ಹೇಳಿದ್ರಲ್ಲ, ಅದೇ ರೀತಿ ಏನು ಎಲ್ಲರ ಎದುರುಗಡೆ ಸ್ಕೋಪ್ ತಗೊಂಡು ದಬ್ಬಾಳಿಕೆಯಿಂದ ಮಾತಾಡೋದು, ನಾನೇ ಚಳುವಳಿಗಾರ ಏನು ಸರ್ ಹಿಂಗಂತಿದ್ದೀನಿ ಅಂತ ದಪ್ಪ ದಪ್ಪ ರಾಗದಲ್ಲಿ ಮಾತಾಡೋಂಥವ್ರು ಇರ್ತಾರೆ. ಇನ್ನು ಕೆಲವರು ಇಷ್ಟೆಲ್ಲ ಹಾರಾಡ್ತಿರೋರು ಈಗ ಚಳುವಳಿ, ರಸ್ತೆ ತಡೆ ಚಳುವಳಿ, ಇನ್ಯಾವುದೋ ಒಂದು ಧರಣಿ ಸತ್ಯಾಗ್ರಹ ಅಂತ ಮಾಡ್ತಾರಲ್ಲ, ಇದು ಎಲ್ಲ ಇಡೀ ಕರ್ನಾಟಕ ಸ್ಟೇಟ್ ಅಲ್ಲ, ಇಡೀ ಇಂಡಿಯಾದಲ್ಲಿ ಇದೇ ಥರ ನಡೆಯುತ್ತೆ. ಏನು ಹೋರಾಟ, ಅವ್ರ ಆರ್ಭಟ, ಕೂಗಾಟ, ಕಿರ್ಚಾಟ ಎಲ್ಲ ನಡೀತಾ ಇರುತ್ತೆ. ಬಂದಾದಮೇಲೆ ಆದಮೇಲೆ ರೇ ಹೇಳ್ರಿ, 10 ನಿಮಿಷ ಟೈಮ್ ಅಷ್ಟೇ, ರಸ್ತೆಯಲ್ಲಿ ಹಂಗೆಲ್ಲ ಹೇಳಂಗಿಲ್ಲ ಸರ್. ಸರ್ ಸರ್ 5 ನಿಮಿಷ ಎಲ್ಲ ಫೋಟೋಗ್ರಾಫರ್ಸ್ ಬಂದುಬಿಡ್ತಾರೆ ಸರ್. ಫೋಟೋಗ್ರಾಫರ್ಸ್ ಬರಬೇಕು, ಆಮೇಲೆ ನೀವು ಬೇಕಾದ್ರೆ ಅರೆಸ್ಟ್ ಮಾಡಿ ಒಳಗೆ ವ್ಯಾನಿಗೆ ತುಂಬಿ ಸರ್, ಪರವಾಗಿಲ್ಲ ಅಂತ. ವ್ಯಾನು ತುಂಬ ಕೊಟ್ಟಾಗ ಏನು ಅಲ್ಲಿ ನಿಂತ್ಕೊಂಡು ಏನು ಧಿಕ್ಕಾರ ಅಧಿಕಾರ ಅಂತ ಕೂಗೋದು. ಆಮೇಲೆ ಅವ್ರದ್ದೆಲ್ಲ ಫೋಟೋ ಸೆಷನ್ ಆದ ತಕ್ಷಣ ಒಳಗೋಗಿ ಮಿಣ್ಣು ಕೂತ್ಕೊಳ್ಳೋದು, ಸರ್ ಟೀ ತರಿಸ್ಕೊಡಿ ಸರ್ ಅನ್ನೋದು, ಇವೆಲ್ಲ ಮಾಡ್ತಾರೆ. ಈ ಪ್ರಹಸನಗಳನ್ನು ನೋಡ್ಕೊಂಡು ಬಂದು 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 ಯಾವ ಚಳುವಳಿ ಕೋರನ್ನೋ ಬಗ್ಗೆನೂ ಮೂರು ಕಾಸಿನ ಗೌರವನೂ ಉಳಿದಿಲ್ಲ. ಉದ್ದೇಶಗಳೇ ಬೇರೆ. ನಿಜವಾದ ಕಾಳಜಿಯಿಂದ ಬಂದು ಹೋರಾಟ ಮಾಡೋಂಥವ್ರ ಲಕ್ಷಣಗಳೇ ಬೇರೆ. ಇವೆಲ್ಲ ಬರೀ ಪೋಸ್ಗಳೇ. ಆಮೇಲೆ ಏನೇನೋ ಬೇರೆ ಗಿಮಿಕ್ಸ್ಗಳೆಲ್ಲ ಇದ್ದೇ ಇರುತ್ತೆ, ಪಟ್ಟಿ ಹೊಡೆಯೋದು, ಅಲ್ಲಿ ಏನೋ ತಮಟೆ ಹೊಡ್ಕೊಳ್ಳೋದು, ಏನೋ ಮಾಡ್ಕೊಳ್ಳಿ ಆ ಪ್ರಹಸನಗಳು. ಈ ಪ್ರಹಸನಗಳೆಲ್ಲ ಚಳುವಳಿಯ ಗಾಂಭೀರ್ಯನೇ ಇರೋದಿಲ್ಲ ಅವಕ್ಕೆ. ಇದು ಒಂದು ರೀತಿ. ಇನ್ನು ಕೆಲವರು ತಾವು ಭಾರಿ ಲೀಡರ್ ಆಗಬೇಕು, ಇನ್ನು ಎಲೆಕ್ಷನ್ ಗೆಲ್ಲಬೇಕು ಅಂದಾಗ ಏನೋ ಸ್ಕೋಪ್ ತೊಗೊಂಡು ರೋಫ್ ಹಾಕ್ತಾರೆ. ಅದೇ ಥರ ಒಂದು ಇನ್ಸಿಡೆಂಟ್ನ ಈ ಜ್ಞಾಪಕ ಆಗ್ತಾ ಇರೋದು, ಮಿಸ್ಟರ್ ನರಸಪ್ಪನವರು ಅಂತ ಹೇಳಿ ಅಡಿಷನಲ್ ಎಸ್ ಪಿ ಆಗಿದ್ದರು ಚಾಮರಾಜನಗರ ಜಿಲ್ಲೆಗೆ. ಅಡಿಷನಲ್ ಎಸ್ ಪಿ, ಒಳ್ಳೆ ಭಾಳ ಸಾಫ್ಟ್ ಫೆಲೋ ಮತ್ತು ಒಳ್ಳೆ ಗಾಯಕ ಮತ್ತು ಕವಿ ಕೂಡ. ಒಂಥರ ಅವರು ಒಂಥರ ಸ್ಮೂತ್ ಅಂದರೆ ಗಾಂಭೀರ್ಯ ಇದ್ದು ಒಂದು ಗೌರವದಿಂದ ನಡ್ಕೊಳ್ತಾ ಇದ್ದಂಥವ್ರು. ಅವ್ರ ಹತ್ರ ಒಬ್ಬ ನೆಕ್ಸ್ಟ್ ಎಲೆಕ್ಷನ್ ಆಕಾಂಕ್ಷಿ, ಎಮ್ ಎಲ್ ಎ ಆಕಾಂಕ್ಷಿ ಬಂದ ಸರ್. ಸರ್, ಈ ಪೊಲೀಸರಲ್ಲಿ ಕವಿಗಳು ಗಾಯಕರು ಇದರಲ್ಲ ಸರ್, ಇದ್ರ ಬಗ್ಗೆ ಸಾಹಿತಿಗಳು ನಿಮ್ಮ ಥರ ಇದೆಲ್ಲದ ಬಗ್ಗೆ ಒಂದ್ಸಲ ಮಾತಾಡೋಣ ಸರ್. ಎಸ್ ಸರ್, ಅದು ಮಾತಾಡೋಣ. ಯಾಕಂದ್ರೆ ನಾವು ಪೊಲೀಸರು ಎಲ್ಲಿ ಕವಿ ಎಲ್ಲಿ ಪೊಲೀಸ್ ಅನ್ನೋ ಥರ ಆಗುತ್ತೆ ನಮ್ಗೆ. ತುಂಬಾ ಜನ ಇದ್ದಾರೆ ಅಲ್ವಾ? ಆಮೇಲೆ ಕವಿಗಳೇ ಆಗ್ಬೇಕಾಗಿಲ್ಲ, ಕವಿ ಹೃದಯ ಇರೋಂಥವ್ರು. ಹೌದು. ಆಮೇಲೆ ಒಂದು ಅಲ್ಲಿ ನಡೆಯುವಂಥ ಘಟನೆಯಲ್ಲಿ ಬೇರೆ ಬೇರೆ ಹ್ಯೂಮನ್ ಆಸ್ಪೆಕ್ಟ್ಸ್ ಇರುತ್ತೆ. ಹೌದು. ಅದನ್ನು ಅವ್ರು ತಿಳಿದು ಮಾತಾಡಿದಾಗ ನನಗೆ ತುಂಬ ಸಂತೋಷನೂ ಆಗುತ್ತೆ, ಆಶ್ಚರ್ಯನೂ ಆಗುತ್ತೆ. ಅರೆ, ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ. ಹೌದು. ಮೊನ್ನೆ ನೀವು ಅಮರೇಶ್ ಚಲುವ ಹೇಳಿದ್ರಲ್ಲ, ಅದು ಕವಿ ಹೃದಯ ಸರ್, ಅದು ಕವಿ ಹೃದಯ ಇರೋಂಥದ್ದು. ಆ ಥರದ್ದು ಇನ್ನೂ 4-5 ಘಟನೆಗಳಿದೆ ನಮಗೆ. ಇವ್ರು ಹೀಗೆ ಅನ್ನಿಸ್ಬಿಡುತ್ತೆ, ನಾವು ಅಬ್ಸರ್ವೇ ಮಾಡಿರೋದಿಲ್ವಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇವರು ನರಸಪ್ಪನವರು ಭಾಳ ವೆರಿ ಥರೋ ಜೆಂಟಲ್ಮನ್, ಮಾತಾಡಬೇಕಾದ್ರೆ ಒಂದು ಸಾಫ್ಟಾಗಿ, ಏನು ರೀ ಸಮಾಧಾನವಾಗಿ, ಯಾವುದಪ್ಪ ಏನಪ್ಪ ಅಂತೇಳಿ. ಈ ಅಗ್ಗದ ರೋಫ್ದಾರಿಕೆಗಳೆಲ್ಲ ಅವರು ಮಾಡೋಕ್ಕೆ ಹೋಗ್ತಿರಲಿಲ್ಲ. ಕೊಳ್ಳೆಗಾಲದಲ್ಲಿ ದಲಿತರಿಗೂ ಮತ್ತು ಇನ್ನೊಂದು ಯಾವುದೋ ಕಮ್ಯುನಿಟಿಗೂ ಕ್ಲ್ಯಾಶ್ ಆಗಿಬಿಟ್ಟಿತ್ತು. ಸೊ ಕರ್ಫ್ಯೂ ವಿಧಿಸಿದ್ದಾರೆ. ಸೊ ಕರ್ಫ್ಯೂ ಆಗಿಬಿಟ್ಟಿತ್ತು, ಹಿಂದಿನ ದಿನ ಲಾಠಿ ಚಾರ್ಜ್ ಅವೆಲ್ಲ ಆಗಿಬಿಟ್ಟು ನಾವೇನು ಮಾಡಿದೆ, ಬಂದೋಬಸ್ತ್ ಡ್ಯೂಟಿಗೆ ಅಂತ ನಾನು ಮೈಸೂರಿಂದ ಹೋಗಿದ್ದೆ. ನೋಡಿದ್ರಲ್ಲಿ ಎಲ್ಲ ಒಂದು ರೀತಿ ಒಂದು ಸಮಾಧಾನಕ್ಕೆ ಬಂದಿತ್ತು. ಅದು ಅವತ್ತು ಯಾರೋ ಒಬ್ಬ ಲೀಡರ್ ಬಂದುಬಿಟ್ಟ. ಅವನೇನು ಅಂದರೆ, ನೆಕ್ಸ್ಟ್ ಎಲೆಕ್ಷನಿಗೆ ನಿಲ್ಲೋದಕ್ಕೋಸ್ಕರ ಆಗಲೇ ಮೊದಲೇ ಎಲ್ಲ ಹೋರ್ಡಿಂಗ್ಸ್ ಹಾಕ್ಕೊಂಡು ರಾವಣನ ತಲೆಗಳನ್ನು, ನೂರು ತಲೆಗಳು, ಒಂದೊಂದು ದೊಡ್ಡದೊಂದು ಜಾಹೀರಾತಿನ ಇದು ಕಟೌಟು, ಇವನದು ಮುಂದೆ ಇರೋಂಥದ್ದು
ಹಿಂದ್ಗಡೆ ಒಂದು 100 ತಲೆಗಳು, ಈ ರಾವಣ ತಲೆಗಳೆಲ್ಲ ಸಪೋರ್ಟರ್ಸ್. ಆ ಥರದ್ದು ಒಂದು ಸ್ಕೋಪ್ ತೊಗೊಂಡು ಓಡಾಡ್ತಾ ಇದ್ದ. ಅವನು ಬಂದಾದಮೇಲೆ ಏನು ಸರ್ ಇದು, ಒಂದು ನ್ಯಾಯ ಅನ್ನೋದು ಧರ್ಮ ಅನ್ನೋದು ಬೇಡವಾ, ನಮ್ಮವ್ರ ಮೇಲೆ ಯಾಕೆ ಹಾಕಿದ್ರ ಕೇಸು, 18 ಜನ ನಾನು ಹುಡುಕೊಂಡು ಏನೂ ಮಾಡದೇ ಇರೋರು ತೊಗೊಂಡು ನೀವು ಹೊಡೆದಿದಾರಲ್ಲ ಪೊಲೀಸ್ನವರು, ಇದು ಸರಿನಾ ಇದು? ಹಾಂ ನೋಡಿ, ಇಲ್ಲಿ ನಮಗೆ ನಮ್ಮ ಕೇಸೇ ತೊಗೊಂಡಿಲ್ಲ, ನಮ್ಮ ಕಮ್ಯುನಿಟಿಯವ್ರಿಗೆ ಮಾತ್ರ ಹಿಂಗೆ ಮಾಡಿದ್ದೀರಾ, ಬೇರೆಯವ್ರಿಗೆಲ್ಲ ಬಿಟ್ಕೊಂಡಿದ್ದೀರಾ ಅಂತ. ಅವನು ಯಾವುದೋ ಒಂದು ಕಮ್ಯುನಿಟಿ, ಸೊ ಎರಡು ಕಮ್ಯುನಿಟಿ ನಡೆ ನಡೆದಿರುತ್ತೆ, ಇನ್ನೊಂದು ಕಮ್ಯುನಿಟಿಗೆ ನೀವು ಮಾಡಿದ್ದೀರಾ, ನಮ್ಮವ್ರಿಗೆ ಅನ್ಯಾಯ ಮಾಡಿದ್ದೀರಾ, 18 ಜನಕ್ಕೆ ಹೊಡೆದು ಕಳೆದು ಮಾಡಿದ್ದೀರಾ, ಏನು ತಪ್ಪು ಮಾಡಿದ್ರು ಅವರು ಅಂತ. ಸರಿ ಆಯಿತು, ಎಲ್ಲಿ ಅಂತೇಳ ಬಸ್ ಸ್ಟ್ಯಾಂಡ್ ಹತ್ರ ಗಲಾಟೆ ಆಗಿರುತ್ತೆ, ಕೊಳ್ಳೆಗಾಲದಲ್ಲಿ. ಸೊ ಇವರಂದರು ಆಯ್ತು ರೀ, ನೀವೇನು ಕಂಪ್ಲೇಂಟ್ ಕೊಡಬೇಡ ಅಂತ ಯಾರು ಹೇಳ್ತಾರೆ, ಕೊಡಿ ಕಂಪ್ಲೇಂಟ್ ಕೊಡಿ, ತಗೊಳ್ತೀವಿ ಹಾಗೆ ಹೀಗೆ ಅಂತೇಳಿ. ನೋಡಿ ಇದೆಲ್ಲ ಭಾಳ ದೊಡ್ಡ ಥರ ಗಲಾಟೆ ಆಗುತ್ತೆ, ಆಮೇಲೆ ಇದು ಎನ್ಕ್ವೈರಿ ಆದರೆ ನೀವು ಕೂಡ ನಿಮಗೂ ತೊಂದರೆ ಆಗ್ಬೋದು, ಆಮೇಲೆ ನನ್ನನ್ನು ದೂರಬೇಡಿ ಅಂತ. ಅವರೆಲ್ಲ 17-18 ಜನ ಇವರಿದ್ದಾರೆ, ಅವ್ರ ಎದುರುಗಡೆ ಈ ಥರ ದಬ್ಬಾಳಿಕೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅಯ್ಯೋ ಅದಕ್ಕೇನ್ರಿ, ನಾನು ಇಲ್ಲಿ ಬರುವಾಗಲೇ ಹೋಲ್ಡು ಟ್ರಂಕಲ್ಲು ಹೋಲ್ಡಲ್ಲಿ ಎರಡೂ ಇಟ್ಕೊಂಡೇ ಬಂದಿರೋದು, ಅದು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ತೀರ, ಮಾಡಿಸ್ರಿ, ಮಾಡೋ ಕೆಲಸ ಮಾಡೋನ್ ಎಲ್ಲಾದ್ರೇನು, ಹೆಣ ಅವ್ರವ್ನಿಗೆ ಹಿಂದಾದ್ರೇನು ಮುಂದಾದ್ರೇನು, ಅದು ಯಾರು ಕೊಡ್ತೀರಾ, ಕೊಡ್ರಿ ಕಂಪ್ಲೇಂಟು ಅಂತ ಅವರು ಒಂದು ಸ್ವಲ್ಪ ಹೇಳಿದ್ರು. ಹೇಳಿದ ತಕ್ಷಣ ನಾನಲ್ಲಿ ಸ್ಪೆಷಲ್ ಡ್ಯೂಟಿ, ನನಗೆ ಅವ್ರು ಮಾತಾಡ್ತಾ ಇರೋದು ಸ್ವಲ್ಪ ಮೃದುವಾಯಿತು ಅಂತಲೇ ಅನ್ನಿಸ್ತಾ ಇತ್ತು. ಪೊಲೀಸ್ ಸ್ಟೇಷನಲ್ಲಿ ಅವನು ಯಾವನಾರ ನಾವು ಯೂನಿಫಾರ್ಮಲ್ಲಿ ಇದ್ದಾಗ ಹಂಗೆಲ್ಲ ಅದು ಮಾಡ್ದ ಅಂದರೆ ಅದು ಏನಾರು ಆಗೋಗ್ಲಿ ಆಮೇಲೆ ಅಂತ ನಾಲ್ಕು ಬಾರಿಸ್ಬಿಟ್ಟು ಜಗಳಕ್ಕೆ ನಿಂತ್ಗಳ ಆ ತಲೆಮಾರಿಗೆ ಸೇರಿದವ್ರು ನಾವು. ಆಮೇಲೆ ಸರಿ ಅವನೇನು ಮಾಡ್ದ, ಆಯಿತು ಕೇಸ್ ಕೊಡ್ರಿ ಅದೇನು ಅಂತ ಅವರು ಒಂದು ದಬಾಯಿಸಿ ಹೇಳಿದ್ರು. ಹೇಳಿಬಿಟ್ಟು ನೋಡಪ್ಪ ಪ್ರದೀಪ್ ಅಲ್ಲಿ ಪ್ರದೀಪ್ ಕುಮಾರ್ ಅಂತೇಳಿ ಕೊಳ್ಳೆಗಾಲ ಈಸ್ಟ್ ಇನ್ಸ್ಪೆಕ್ಟ್ರು, ವೆಸ್ಟ್ಗೆ ನಮ್ಮ ವೆಂಕಟಸ್ವಾಮಿ ಅದೇ ವೀರಪ್ಪನಿಗೆ ಕೊಲೆ ಮಾಡಿದ ಮೊದಲ ಕೇಸ್ ರಿಜಿಸ್ಟರ್ ಮಾಡಿದವರು ಅವರು, ಅವರು ಅಲ್ಲಿದ್ದರು. ಆ ಕಡೆ ಈ ಕಡೆ ಪೊಲೀಸ್ ಸ್ಟೇಷನ್ನು ದೊಡ್ಡ ಕೊಳ್ಳೆಗಾಲದಲ್ಲೆಲ್ಲ ದೊಡ್ಡ ಗಲಾಟೆ ಆಗಿ ಕರ್ಫ್ಯೂ ಕ್ಲ್ಯಾಂಪ್ ಮಾಡಿದ್ದಾರೆ. ಕ್ಲ್ಯಾಂಪ್ ಮಾಡ್ಬೇಕಾದ್ರೆ ಔಟ್ ಆಫ್ ಸಿಚುಯೇಷನ್ನು ಔಟ್ ಆಫ್ ಕಂಟ್ರೋಲ್ ಹೋಗಿದೆ ಅಂತಲೇ ಲೆಕ್ಕ. ಇಲ್ಲಿ ಬಂದು ಇವನು ಬೇರೆ ಇದು ಆ ಕರ್ಫ್ಯೂ ಇರೋ ಟೈಮಲ್ಲೇ ಈ ಥರ ದಬ್ಬಾಳಿಕೆ ಮಾಡ್ತಾನೆ. ಕೊಡ್ರಿ ಕಂಪ್ಲೇಂಟು ಪ್ರದೀಪ್, ತಗೊಳ್ರಿ ಇಲ್ಲಿ ಇವರೇನು ಕೊಡ್ತಾರೆ ಕಂಪ್ಲೇಂಟು ಯಥಾವತ್ತಾಗಿ ತಗೊಳ್ಳಿ, ಇನ್ನೂ 4 ಜನ ಕೊಡ್ತಾರೇನ್ರಿ ಅವ್ರ ಮೇಲೂ ತಗೊಳ್ಳಿ, ಕೇಸ್ ರಿಜಿಸ್ಟರ್ ಮಾಡಿಸಿ. ಆಮೇಲೆ ಕೆಲಸಕತ್ತಾ ಇದ್ದಾರೆ ತಾನೇ ಸರಿಯಾಗಿ, ಹಾಂ ಸರ್ ಹೇಳಿ ಸರ್ ಅಂತ ಅಂದರು ಅವರು. ಸರಿಯಾಗಿ ಕೇಸ್ ರಿಜಿಸ್ಟರ್ ಮಾಡಿ ಅವರೆಲ್ಲರನ್ನು ಮೆಡಿಕಲ್ ಮಾಡಿಸ್ಬೇಕು, ಹಿಂಗಿಂಥ ಕಡೆನೇ ಏಟು ಬಿದ್ದಿದೆ, ಹಿಂಗೆ ಹಿಂಗೆ ಆಗಿದೆ ಅಂತ ಹೇಳಿ. ಸರಿನೇನಪ್ಪ ಅಂತ ಅಂದರು ಯಾರಿಗೆ, ಅವನು ಲೀಡರ್ಗೆ. ಅವನು ಹಿಂಗೆ ತಲೆ ಆಡಿಸ್ಕೊಂಡು ನಿಂತಿದ್ದ. ಈಗ ಇವರು ವೆಂಕಟಸ್ವಾಮಿ ಬನ್ನಿರಿ ಇಲ್ಲಿ, ನಿಮ್ಮ ಪೊಲೀಸ್ ಸ್ಟೇಷನಲ್ಲಿ ಈ ಕರ್ಫ್ಯೂನಲ್ಲಿ ಗಲಾಟೆ ಮಾಡಿದವರೆಲ್ಲ ಕೇಸ್ ರಿಜಿಸ್ಟರ್ ಆಗಿದ್ದಾವೆ, ತನಿಖೆ ಮಾಡ್ತಾ ಇದ್ದೀರಾ ಅಂತ ಮಾಡಿದೆ. ಎಷ್ಟು ಜನ ಅರೆಸ್ಟ್ ಮಾಡಿದ್ದೀರಾ, ಮಾಡ್ತಾ ಇದ್ದೀವಿ ಸರ್ ಅಂತ ಅಂದರು ಅವರು. ಈಗ ಇವರು ಮೆಡಿಕಲ್ ಮಾಡಿಸಿದ ತಕ್ಷಣ ಈ 18 ಜನಕ್ಕೂ ಒದ್ದು ತಗೊಳ್ಳಿ ಲಾಕಪ್ಗೆ, ನಿಮ್ಮ ಕೇಸಲ್ಲಿ ಅವ್ರು ಅಪರಾಧಿಗಳು, ಕರ್ಫ್ಯೂ ಇದ್ದಾಗ ಅವ್ರು ಹೆಂಗ್ರಿ ಬರ್ತಾರೆ ಇಲ್ಲಿಗೆ, ಬಂದಿದ್ದಾನೆ ಗುಂಪು ಕಟ್ಕೊಂಡು ಅಂತಂದರೆ ಗಲಾಟೆ ಮಾಡೋಕ್ಕೆ ಬಂದಿದ್ದಾನೆ ಅಂತೇಳಿ. ಅದಕ್ಕೆ ತಕ್ಕಂತೆ ಏಟು ಬಿದ್ದೈತೆ, ಸರಿಯಾದ ಸಾಕ್ಷಿ ಅವರೇ ಕೊಟ್ಟಂಗೆ ಪೂರ್ತಿ ಅರೆಸ್ಟ್ ಮಾಡಿ ರಿಮ್ಯಾಂಡ್ ಅಪ್ಲಿಕೇಶನ್ ಬರೀಬೇಕು. ಸುಮ್ಮನೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲ, ಇವ್ರನ್ನ ಆಚೆ ಬಿಟ್ಟರೆ ಮತ್ತೆ ಗಲಾಟೆ ಮಾಡ್ತಾರೆ, ಇಲ್ಲೆಲ್ಲ ಊರಲ್ಲೆಲ್ಲ ರಕ್ತಪಾತ ಆಗುತ್ತೆ, ಯಾವ ಕಾರಣಕ್ಕೂ ಇವ್ರಿಗೆ ಜಾಮೀನು ಕೊಡಬಾರ್ದು ಅಂತಲೇ ಬರೆದು ಬಿಟ್ಟು ಕೊಟ್ಟು ನನಗೆ ಬಂದು ರಿಪೋರ್ಟ್ ಮಾಡಬೇಕು. ಆಯ್ತು ಅಂದರು. ಅವನು ಉಸಿರೆ ಹೋಗ್ಬಿಡ್ತು ಅವ್ನಿಗೆ ಒಂದೇ ಸರಿ, ಅವ್ರನ್ನೆಲ್ಲ ಕರ್ಕೊಂಬಂದು ಇವನೇ ಜೈಲಿಗೆ ತಳಿಸೋದಾಗ್ಬಿಡ್ತಲ್ಲ ಅಂತೇಳಿ. ಅಲ್ಲ ಸ್ವಾಮಿ, ನಾನು ಹಂಗೆಲ್ಲ ಹೇಳಿದ್ದು, ಹಂಗೂ ಇಲ್ಲ ಹಿಂಗೂ ಇಲ್ಲ, ನೀವೇ ಕರ್ಕೊಂಬಂದಿರೋದು, ಅವ್ರು ಮಾಡಿದ್ದಾರೆ ಅಂತ ಅಂದಮೇಲೆ ಅನುಭವಿಸ್ಲಿ ಬಿಡಿ, ಪ್ರದೀಪ್ ಕರ್ಕೊಂಡು ಹೋಗ್ರಿ ಅಂತ. ಇವನು ಆಮೇಲೆ ಕೈಕಾಲು ಹಿಡಿದು ಏನೇನೋ ಮಾಡಿಬಿಟ್ಟ. ಆಗಾದಿಲ್ಲರಿ, ನೀವೇ ಹೇಳ್ಕೊಂಡು ಬಂದಮೇಲೆ ಒಬ್ಬ ಪೊಲೀಸ್ ಆಫೀಸರಾಗಿ ನಾನು ಹಂಗೆ ಮಾಡಿದ್ರೆ ಏನನ್ನು ಕೇಳ್ತಾರೆ, ಎದುರು ಕಮ್ಯುನಿಟಿಯವರು ಅಲ್ಲೇ ಇದ್ದಾರೆ, ಅವ್ರು ಏನನ್ನು ಕೇಳ್ತಾರೆ, ಹಂಗೆ ಬಿಡೋಕ್ಕಾಗಲ್ಲ. ನೀವಾಗೆ ಮಾಡಿದ ಅನ್ಯಾಯಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ, ಅದನ್ನು ಹೇಳಿಸ್ತೀನಿ ಅವ್ರ ಕೈಲಿ. ಅದೇನೋ ಅಂಬ ಅಂಬ ಅನ್ನೋ ಟೈಪಲ್ಲಿ ಮಾತಾಡೋರು, ಅದು ಅಂಬರ ಹೇಳ್ರಪ್ಪ ಅಂತ ಅನ್ನೋರು. ಅವ್ರದ್ದು ಧಾರವಾಡ ದಾವಣಗೆರೆ ಕಡೆ ಸ್ಟೈಲ್ ಅದು. ಹಂಗೆ ಬಂದುಬಿಟ್ಟು ಇದು ನೋಡಪ್ಪ ಇವ್ರು ಏನೇನು ಮಾತಾಡಿದ್ರು, ಇವ್ರು ಹೀಗೆ ಹೇಳಿದ್ರು ಅನ್ನೋದನ್ನು ಹೇಳಿ ಅವ್ರಿಗೆ, ಏನೂ ತಪ್ಪಾಗೋದಿಲ್ಲ, ಎಲ್ಲ ಕಾನೂನುಬದ್ಧವಾಗಿದೆ. ನನಗೆ ಆವಾಗ ಅನ್ನಿಸ್ತು ಪೊಲೀಸ್ ಕೆಲಸ ಹಿಕ್ಮತ್ತಲ್ಲಿ ಮಾಡಬೇಕು, ಕೇಳಬೇಕು ಕಾನೂನಿನ ಇದು ಹಿಂಗಿಂಗೆ ಇದೆ, ಎಲ್ಲ ಕುಣಿಕೆಗಳು ಹಿಂಗೆ ಇದೆ, ಇದನ್ನು ಹಿಂಗೆ ಯಾಕೆ ಎಳಿಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಹಿ ವಾಸ್ ಸೋ ಸಾಫ್ಟ್ ನೈಸ್ ಬಟ್ ಸ್ಟಿಲ್ ಹಿ ವಾಸ್ ವೆರಿ ಪವರ್ಫುಲ್. ಆ ಟೈಮಲ್ಲೇ ಗೊತ್ತಾಗೋದು
ಹೆಂಗಾಕಿ ಉರುಳಿಸೋದ್ರು ಅಂದರೆ ಇನ್ನೊಂದ್ಸರಿ ಅವನು ಪೊಲೀಸ್ ಸ್ಟೇಷನ್ ಕಡೆ ಬರಬಾರ್ದು. ಮತ್ತು ಬೋರವರ ಅವನು ಕ್ಯಾಂಡಿಡೇಟ್ ಆಗಿದ್ದವನು ಸೋತು ಹೋದ. ಆವಾಗ ಆಮೇಲೆ ನಮ್ಮ ವೆಂಕಟಸ್ವಾಮಿ ಹೇಳ್ತಾಯಿದ್ರು, ಈ ಕೇಸಲ್ಲಿ ಭಾರಿ ಕೆಟ್ಟ ಹೆಸರಾಗ್ಬಿಡ್ತು ಅವನಿಗೆ, ಇವನು ನಮ್ಮವ್ರನ್ನ ಅಂತ ಅಲ್ಲಿ ಕರ್ಕೊಂಡೋಗಿ ಅವ್ರ ಮೇಲೆಲ್ಲ ಕೇಸ್ ಹಾಕಿಸ್ಬಿಟ್ಟ ಅಂತ ಹೇಳಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿ ಎ ದಯಾನಂದ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜನಗರ, ಬೆಂಗಳೂರು.